ಗೌರಿ ಬಿದ್ರಲ್ಲಿ ಇಪ್ಪತ್ತೈದು ವರ್ಷಗಳ ದಾಖಲೆ ಧೂಳಿಪಟ ಶಿವಶಂಕರ ರೆಡ್ಡಿ ಸೋಲಿಸಿದ್ದ ಹೇಗೆ ಪಕ್ಷೇತರ ಅಭ್ಯರ್ಥಿ ಗೌಡರ ಪುಡ್ಸ್ವಾಮಿಗೌಡರ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸಪೋರ್ಟ್ ಯಾಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಇಬ್ಬರು ಮಾತ್ರ ಈ ಬಾರಿ ಪಕ್ಷೇತರರು ಗೆಲುವನ್ನು ಪಡೆದಿದ್ದಾರೆ ಒಂದು ಹರಪ್ನಹಳ್ಳಿಯಿಂದ ಲತಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನಿಂದ ರೆಬಲ್ ಆಗಿದ್ದರು ಎಂ ಬಿ ಪ್ರಕಾಶ್ ಅವರ ಮಗಳು ಅವರು ಕೂಡ ಪಕ್ಷೇತರವಾಗಿ ಗೆದ್ದಾರೆ ಮತ್ತೊಬ್ಬರು ಕೆ ಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರಿನ ಪಕ್ಷೇತರ ಅಭ್ಯರ್ಥಿ ಅವರು ಚುನಾವಣೆಗೂ ಮುನ್ನವೇ ಬೇರೆ ಬೇರೆ ಪಕ್ಷದಲ್ಲಿ ಟಿಕೆಟ್ ಕೊಡ್ತೀವಿ ಬನ್ನಿ ಅಂತ ಕರೆದರೂ ಕೂಡ ಹೋಗಿರಲಿಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಈಗ ಜಯಬೇರಿಯನ್ನು ಬಾರಿಸಿದರೆ ತುಂಬ ದೊಡ್ಡ ಮಟ್ಟದ ಗೆಲುವು ಅವರದು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಶಿವಶಂಕರ್ ರೆಡ್ಡಿ ಒಬ್ಬರೇ ಗೌರಿ ಬೀದಿನಲ್ಲಿ ಗೆದ್ದಿದ್ರು ತೊಂಬತ್ತೊಂಬತ್ತರಲ್ಲಿ ಅವರು ಪಕ್ಷೇತರ ಅಭ್ಯರ್ಥಿ ಗೆದ್ದ ನಂತರ ಮತ್ತು ಕಾಂಗ್ರೆಸ್ಗೆ ಬಂದು ಸತತವಾಗಿ ನಾಲ್ಕು ಬಾರಿ ಕಾಂಗ್ರೆಸ್ಸಿಂದ ಒಮ್ಮೆ ಪಕ್ಷೇತರ ಅಭ್ಯರ್ಥಿಯಾಗಿ ಐದು ಬಾರಿ ಗೆಲುವನ್ನು ದಾಖಲಿಸಿದ್ರು ಶಿವಶಂಕರ್ ರೆಡ್ಡಿ ಅವರ ರೆಕಾರ್ಡ್ ಏನು ಸತತವಾಗಿ ಗೆದ್ದು ಬರ್ತಿದ್ದಂಥ ಶಿವಶಂಕರ್ ರೆಡ್ಡಿಯನ್ನು ಪುಟ್ಸ್ವಾಮಿಗೌಡರು ಸೋಲ್ಸಿದರೆ ಪಕ್ಷೇತರ ಅಭ್ಯರ್ಥಿ ಆಗಿದ್ದುಕೊಂಡು ಸೊ ಎಷ್ಟರ ಮಟ್ಟಿಗೆ ಅಂದರೆ ಪುಟ್ಸ್ವಾಮಿಗೌಡರು ಪಡೆದ ಮತಗಳ ನಲವತ್ತಾರು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಅಂದರೆ ನಲವತ್ತಾರು ಪರ್ಸೆಂಟು ಮತಗಳು ಪಡೆದಿದ್ದರು ಎಂಬತ್ತ್ಮೂರು ಸಾವಿರದ ಎಂಟುನೂರ ಮೂವತ್ತೇಳು ಮತ ಪಡೆದರೆ ಪುಟ್ಸ್ವಾಮಿಗೌಡರು ಶಿವಶಂಕರ ರೆಡ್ಡಿ ಪಡೆದಿದ್ದು ನಲವತ್ತಾರು ಸಾವಿರದ ಐನೂರ ಐವತ್ತೊಂದು ಅವ್ರಿಗಿಂತೂ ಡಬಲ್ ಮತಗಳನ್ನು ಪಡೆಯುವ ಮುಖಾಂತರ ಭರ್ಜರಿಯಾಗಿ ಗೆದ್ದಿದ್ದಾರೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪರ ಅಲೆ ಎಂತೋ ಘಟಾನುಘಟಿ ನಾಯಕರು ಬಿ ಜೆ ಪಿಯಲ್ಲಿ ಸೋತು ಸುಣ್ಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಶಿವಶಂಕರ ರೆಡ್ಡಿ ಹಿಂದೆ ಮಂತ್ರಿ ಕೂಡ ಆಗಿದ್ದಂಥವ್ರು ಆದರೆ ತಮ್ಮ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ವಿರುದ್ಧ ಅತಿ ಹೀನಾಯವಾಗಿ ಸೋಲನ್ನು ಅನುಭವಿಸಿದ್ರು ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಪುಟ್ಸ್ವಾಮಿಗೌಡರು ಪಕ್ಷೇತರ ಆಗಿದ್ದರು ಇನ್ನೂ ನಾಲ್ಕು ಜನ ಮೂರು ಜನ ಪುಟ್ಸ್ವಾಮಿ ಪುಟ್ಸ್ವಾಮಿ ಗೌಡ ಪುಟ್ಸ್ವಾಮಿ ಗೌಡ ಅನ್ನೋರು ಕಣದಲ್ಲಿದ್ದರು ಪುಟ್ಸ್ವಾಮಿ ಗೌಡ್ರದ್ದು ಹದಿನಾಲ್ಕನೇ ನಂಬರು ಏನು ಇ ವಿ ಎಮ್ ಮಷೀನಲ್ಲಿ ಹನ್ನೊ ಹನ್ನೊಂದು ಹನ್ನೆರಡು ಹದಿಮೂರು ಈ ಹನ್ನೊಂದನೇ ನಂಬರು ಹನ್ನೆರಡನೇ ನಂಬರು ಹದಿಮೂರನೇ ನಂಬರು ಮೂರು ಜನ ಕೂಡ ಪುಟ್ಸ್ವಾಮಿ ಗೌಡ ಪುಟ್ಸ್ವಾಮಿ ಪುಟ್ಸ್ವಾಮಿ ಗೌಡ ಪುಟ್ಸ್ವಾಮಿ ಗೌಡ ಅನ್ನೋ ಥರ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳೇ ಇದ್ದರು ಇಷ್ಟೆಲ್ಲ ಕನ್ಫ್ಯೂಷನ್ ಇದ್ದರೂ ಕೂಡ ಪುಟ್ಸ್ವಾಮಿ ಗೌಡರು ಇವತ್ತು ಭರ್ಜರಿಯಾಗಿ ಗೆಲುವನ್ನು ದಾಖಲಿಸಿದ್ದಾರೆ ಅಂದರೆ ಅವರು ಕಳೆದ ನಾಲ್ಕೈದು ವರ್ಷಗಳಿಂದ ಇಡೀ ಗೌರಿ ಬೀದಿನಲ್ಲೇ ಇದ್ದು ಕರೋನಾ ಟೈಮ್ ಆಗಿರ್ಬೋದು ಕರೋನಾ ಮುಗಿದ ಮೇಲೆ ಆಗಿರ್ಬೋದು ಜನರ ಜೊತೆ ಇದ್ದರು ಜನರ ಸೇವೆ ಮಾಡ್ತೀನಿ ಕೆ ಎಚ್ ಪಿ ಫೌಂಡೇಶನ್ ಮಾಡಿಕೊಂಡು ಇಡೀ ಗೌರಿಬಿದೀರದ ಜನತೆಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ಮಾಡಿದರು ಅದಕ್ಕೆ ಪ್ರತಿಫಲವಾಗಿ ಇವತ್ತು ಗೌರಿಬಿದ ಜನ ಪುಟ್ಸಾಮೇಗೌಡರನ್ನ ಗೆಲ್ಲಿಸಿದರೆ ದಾಖಲೆಯ ಮತಗಳನ್ನು ಕೊಟ್ಟು ಅತಿ ಹೆಚ್ಚು ಅಂತರದಿಂದ ಪುಟ್ಟಸಾಮೇಗೌಡ್ರನ್ನ ಗೆದ್ದು ಬೀಗುವಂತೆ ಮಾಡಿದರೆ ಪುಟ್ಟಸಾಮೇಗೌಡರಿಗೆ ಇವತ್ತು ಪಟ್ಟಾಭಿಷೇಕವನ್ನು ಕಟ್ಟಿದ್ದಾರೆ ಗೌರಿಬಿದಿರನ ಶಾಸಕರಾಗಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಅವರು ಗೆದ್ದಿದ್ದು ಕಾಂಗ್ರೆಸ್ ಅಭ್ಯರ್ಥಿಯ ಶಿವಶಂಕರ ರೆಡ್ಡಿ ವಿರುದ್ಧ ಶಿವಶಂಕರ್ ರೆಡ್ಡಿ ವಿರುದ್ಧ ಗೆದ್ದ ಬಳಿಕ ಈಗ ಮತ್ತೆ ಕೆ ಎಚ್ ಪುಟ್ಸ್ವಾಮಿ ಅವರು ಪುಟ್ಸ್ವಾಮಿ ಗೌಡ್ರು ಕಾಂಗ್ರೆಸ್ಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ ಹೇಗಿದ್ದರೂ ಕಾಂಗ್ರೆಸ್ಗೆ ಬಹುಮತ ಇದೆ ಸೊ ಇವರು ಸಪೋರ್ಟ್ ದೊಡ್ಡ ವಿಚಾರ ಏನೂ ಆಗೋಲ್ಲ ಕಾಂಗ್ರೆಸ್ಗೆ ಬಟ್ ಇವರು ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟಿರೋದ್ರಿಂದ ಅನುದಾನ ವಿಚಾರವಾಗಿ ಹೆಚ್ಚಿನ ಅನುದಾನ ಬರಬಹುದು ಕಾನ್ಸ್ಟೆನ್ಸಿಗೆ ಅಭಿವೃದ್ಧಿ ಆಗುತ್ತೆ ಕಾನ್ಸ್ಟಿಟ್ಯನ್ಸಿ ನಾನೇನು ಜನರಿಗೆ ಕೊಟ್ಟಿದ್ದೆ ಭರವಸೆ ಅದನ್ನು ಈಡೇರಿಸಬಹುದು ಅನ್ನೋ ಒಂದು ಆಶಾವಾದ ವಾಟ್ ಎವರ್ ಇಟ್ ಗೌರಿ ಜನ ಬದಲಾವಣೆ ಬಯಸಿದ್ದಾರೆ ಈಗಾಗಲೇ ಕೆ ಎಚ್ ಪುಟ್ಸ್ವಾಮಿ ಇವತ್ತು ಶಾಸಕರಾಗಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಒಳ್ಳೆಯದಾಗಲಿ ಗೌರಿ ಬಿದ್ದನ ಜನರ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ ಅದನ್ನು ಸದ್ಬಳಕೆ ಮಾಡಿಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಗೌರಿ ಬಿದ್ದನ ಜನತೆಯ ಋಣವನ್ನು ತೀರಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗೂ ಇದೆ ಒಳ್ಳೆಯದಾಗಲಿ ಧನ್ಯವಾದಗಳು